ಇನ್ನು ಸಿ ಎಂ ಸಭೆ ಅಷ್ಟದಿಕ್ಪಾಲಕರ ಜೊತೆ ಸಿ ಎಂ ಸಭೆ ನಡೆಯುತ್ತೆ ಇವತ್ತು ಸಿ ಎಂ ಸಭೆಗೆ ಬಿ ಬಿ ಎಂ ಪಿ ಆಯುಕ್ತರಿಗೆ ನೋ ಎಂಟ್ರಿ ಅಂತೆ ಬೆಂಗಳೂರು ಕೊರೋನಾ ಸಭೆಗೆ ಆಯುಕ್ತರೇ ಇಲ್ಲ ಬಿ ಬಿ ಎಂ ಪಿ ಆಯುಕ್ತರಿಗೆ ಶಾಕ್ ಕೊಟ್ರ ಸಿ ಎಂ ಬಿ ಎಸ್ ವೈ ಯಾಕೆ ಬಿ ಬಿ ಎಂ ಪಿ ಆಯುಕ್ತರ ಬದಲಾವಣೆಗೆ ಕೂಗು ಇದೆ ಕೊರೋನಾ ನಿರ್ವಹಣೆಗೆ ಅಧಿಕಾರಿಗಳ ಸಾರಥಿ ಆಯುಕ್ತರನ್ನು ದೂರ ಇಟ್ಟ ಸಿ ಎಂ ಯಡಿಯೂರಪ್ಪ ಬಿ ಎಚ್ ಅನಿಲ್ ಕುಮಾರ್ ವಿರುದ್ಧ ಸಿ ಎಂ ಅಸಮಾಧಾನ ಇದೆಯಂತೆ ಆಯುಕ್ತರನ್ನು ಚಿಮಾರಿ ಹಾಕ್ತಾ ಇದ್ದಂತ ಹೈಕೋರ್ಟ್ ಹೈಕೋರ್ಟ್ ಇವತ್ತು ಬಹಳ ಕಟ್ಟುನಿಟ್ಟಾಗಿ ಒಂದು ಚಿಮಾರಿ ಹಾಕಿದೆ ಏನ್ರಿ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ನಿಜ ಎಂಟು ವಲಯಗಳಿಗೆ ಐ ಎ ಎಸ್ ಅಧಿಕಾರಿಗಳು ಹೊಣೆ ಮಾಡುವಂಥ ಸಾಧ್ಯತೆ ಇದೆ ಎಲ್ಲ ಅಧಿಕಾರಿಗಳ ಸಂಚಾಲಕರಾಗಿದ್ದ ಆಯುಕ್ತರು ಅಂದರೆ ನೋಡಿ ಈ ಕಮಿಷನರ್ ಒಂದು ಆಮೇಲೆ ಜಾಯಿಂಟ್ ಕಮಿಷನರ್ ಎಂಟು ವಲಯಗಳಿಗೆ ಐ ಎ ಎಸ್ ಆಫೀಸರ್ಸ್ ಇರ್ತಾರೆ ಜಾಯಿಂಟ್ ಕಮಿಷನರ್ಸ್ ಆಮೇಲೆ ಎಲ್ಲ ಅಧಿಕಾರಿಗಳ ಸಂಚಾಲಕರಾಗಿರ್ತಾರೆ ಆಯುಕ್ತರು ಆದರೆ ಆಯುಕ್ತ ಅನಿಲ್ ಕುಮಾರ್ಗೆ ನೋ ಎಂಟ್ರಿ ಅಷ್ಟದಿಕ್ಪಾಲಕರ ಸಭೆಗೆ ಆಯುಕ್ತರಿಗೆ ಆಹ್ವಾನ ಇಲ್ಲ ಆನಂದ್ ಬೈದ್ರಮನೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಎಸ್ ಆನಂದ್ ಇದು ಹೈಕೋರ್ಟ್ ಚಿಮಾರಿ ಕಾರಣನ ಯಾಕಂದರೆ ಭಾಳ ಜೋರಾಗಿ ಮಾತಾಡಿತ್ತು ಹೈಕೋರ್ಟ್ ಕೂಡ ಏನಾಗ್ತಾ ಇದೆ ಅಂತಂದ್ಬಿಟ್ಟು ಆ ಕಾರಣಕ್ಕಾಗಿನೂ ಅಥವಾ ಅದಕ್ಕಿಂತ ಮೊದಲೇ ಇತ್ತ ಯಾಕಂದರೆ ಕೇವಲ ಬಿ ಬಿ ಎಂ ಪಿ ಆಯುಕ್ತರಿಗೆ ಮಾತ್ರ ಬರುತ್ತೆ ಯಾಕಂದರೆ ಆಲ್ರೆಡಿ ಜಾಯಿಂಟ್ ಕಮಿಷನರ್ ಕೂಡ 8 ಜನ ಇರ್ತಾರಲ್ವಾ ಖಂಡಿತವಾಗ್ಲು ಪ್ರಕಾಶ್ ಯಾಕಂತಂದ್ರೆ ಬೆಂಗಳೂರಿನಲ್ಲಿ ಹೆಚ್ಚಾ ಇರುವಂತಹ ಕೊರೋನಾನ ಕಂಟ್ರೋಲ್ ಮಾಡಿ ನಿಟ್ಟಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಸರ್ಕಾರ ಮಾಡ್ತಾ ಇದೆ 8 ಜನ ಸಚಿವರಿಗೆ ಜವಾಬ್ದಾರಿ ಕೊಡಲಾಗಿದೆ ಅವರ ಕೆಳಗಡೆ ಹಿರಿಯ ಐ ಎ ಎಸ್ ಅಧಿಕಾರಿಗಳು ಗೌರವ್ ಗುಪ್ತಾ ಇರ್ಬೋದು ಟಿ ಕೆ ಅನಿಲ್ ಕುಮಾರ್ ತುಷಾರ್ ಗಿರಿನಾಥ್ ಇಂತ ಪ್ರಮುಖ ಅಧಿಕಾರಿಗಳು ಅಂದ್ರೆ ರಾಜ್ಯದ ಪ್ರಮುಖ ಅಧಿಕಾರಿಗಳಿಗೆ ಜವಾಬ್ದಾರಿ ಕೂಡ ಕೊಡಲಾಗಿದೆ ಅವರೆಲ್ಲರೂ ಕೂಡ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ರೆ ಆ ಎಲ್ಲ 8 ವಲಯಗಳಿಗೂ ಕೂಡ ಕೋಆರ್ಡಿನೇಟರ್ ಕೆಲಸ ಮಾಡ್ತಿರೋರು ಬಿ ಅನಿಲ್ ಕುಮಾರ್ ಅವರು ಬಿ ಬಿ ಪಿ ಆಯುಕ್ತರು ಸೊ ಇವರ ಕಾರ್ಯವೈಖರಿ ಬಗ್ಗೆ ಎಲ್ಲೊಂದು ಕಡೆ ಅಸಮಾನ ಇದೆ ಯಾಕೆಂತಂದ್ರೆ ಇವರು ಯಾವಕ್ಕೆ ಯಾವ ವಿಚಾರಕ್ಕೆ ಹೆಚ್ಚು ದೃಷ್ಟಿ ಬಹಳ ಗಂಭೀರ ಕೆಲಸ ಮಾಡಬೇಕಾಗಿತ್ತು ಅಲ್ಲಿ ಕೆಲಸ ಮಾಡ್ತಾ ಇಲ್ಲವಂತಕ್ಕಂತ ಅಸಮಾಧಾನ 8 ಜನ 8 ವಲಯಗಳ ಉಸ್ತುವಾರಿ ಸಚಿವರುಗಳಿಂದ ಬಂದಿರುವಂತದ್ದು ಯಾಕೆಂತಂದ್ರೆ ಇವರು ಬೆಂಗಳೂರಿನ ಹೊರವಲಯದ ಏನು ಬಿ ಐ ಎಸ್ ಅಲ್ಲಿ ಮಾಡ್ತಾ ಇರುವಂತಹ ಕೋವಿಡ್ ಕೇಂದ್ರಕ್ಕೆ ಬೆಡ್ ಖರೀದಿ ಮಾಡೋಕೆ ಹೆಚ್ಚು ಆಸಕ್ತಿಯನ್ನು ವಹಿಸಿದ್ರು ಅಂತಕ್ಕಂಥದ್ದು ಬಹಳ ಪ್ರಮುಖವಾದ ವಿಚಾರ ಆ ಕಾರಣಕ್ಕಾಗಿ ಇವರ ಕಾರ್ಯವೈಖರಿ ಬಗ್ಗೆ ಎಲ್ಲಾ ಸಚಿವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಇವರನ್ನ ಬದಲಾವಣೆ ಮಾಡಬೇಕು ಅನ್ನೋ ಕೂಗು ಕೂಡ ಕೇಳಿ ಬಂದಿದೆ ಆ ಕಾರಣಕ್ಕಾಗಿ ಅವರ ಬದಲಾವಣೆಯ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಆದೇಶ ಇನ್ನು ಕೆಲವೇ ಹೊತ್ತಿನಲ್ಲಿ ಹೊರಬೀಳುತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತದೆ ಇದರ ಬೆನ್ನಲ್ಲಿ ಇವತ್ತು ಉಸ್ತುವಾರಿ ಸಚಿವರುಗಳು ಮತ್ತು ಅಧಿಕಾರಿಗಳ ಸಭೆಯನ್ನು ಕರೆಯಲಾಗಿದೆ ಗೃಹ ಕಚೇರಿ ಇರುವಂತಹ ಸಭೆಯಲ್ಲಿ ಬಿಬಿಎಂಪಿ ಆಯುಕ್ತರಿಗೆ ಇವತ್ತು ಆಹ್ವಾನ ಇಲ್ಲ ಯಾಕೆಂತಂದ್ರೆ ಅವರನ್ನು ದೂರ ಇಡುವಂತಹ ಪ್ರಯತ್ನವನ್ನ ಮಾಡಲಾಗಿದೆ ಈ ಮೂಲಕ ಒಂದು ಸ್ಪಷ್ಟವಾದ ಸಂದೇಶ ಅನಿಲ್ ಕುಮಾರ್ ರವಾನೆ ಆದಂತೆ ಕಾಣ್ತಾ ಇದೆ ಯಾಕೆಂತಂದ್ರೆ ಈ ಸಭೆಗೆ ನೀವು ಎಂಟ್ರಿ ಇಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳೋದ್ರಿಂದ ಆ ಜಾಗದಲ್ಲಿ ನೀವು ಇರೋದಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಸೊ ಅದು ಆ ಸಂದೇಶ ಈಗಾಗಲೇ ತಲುಪಿದೆ ಹಾಗಾಗಿ ಇನ್ ಕೆಲವೇ ಹೊತ್ತಲ್ಲಿ ಒಂದು ಸ್ಪಷ್ಟವಾದ ನಿರ್ಧಾರ ಹೊರಬೀಳುತ್ತೆ ಒಂದಂತೂ ನಿಜ ಜಯಪ್ರಕಾಶ್ ಬೆಂಗಳೂರು ಹಿತ್ತಾ ಇರತಕ್ಕಂಥ ಕೊರೋನಾವನ್ನ ಕಂಟ್ರೋಲ್ ಮಾಡಿದ್ದಲ್ಲಿ ಇವರು ಕೈಮೀರಿ ಹೋಗ್ತಾ ಇದೆ ಅಂತ ಸನ್ನಿವೇಶಗಳು ಕ್ರಿಯೇಟ್ ಆಗ್ತಾ ಇದೆಯೇನೋ ಅನ್ನುವಂತ ಅನುಮಾನ ಮೂಡ್ತದೆ ಯಾಕೆಂದ್ರೆ ಗೃಹ ಕಚೇರಿ ಕೃಷ್ಣ ಮುಂದೆ ಕೋವಿಡ್ ಪಾಸಿಟಿವ್ ಇರತಕ್ಕಂಥ ವ್ಯಕ್ತಿ ಬಂದು ನನಗೆ ಬೆಡ್ ಕೊಡಿಸಿ ಅಂತಕ್ಕಂಥದ್ದು ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಸೊ ಇನ್ನೊಂದು ಕಡೆ ದಾರಿಯಲ್ಲಿ ಸಾಯ್ತಾ ಇದ್ದಾರೆ ಅಂತ ಹೇಳಿ ಸ್ವತಃ ಸಚಿವರೇ ಹೇಳಿಕೆ ಕೊಡ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಸಿಚುವೇಶನ್ ಕಂಟ್ರೋಲ್ ಮಾಡ್ಲಿಕ್ಕೆ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಎಷ್ಟು ಪರಿಣಾಮಕಾರಿ ಕೆಲಸ ಮಾಡಬೇಕು ಆರಂಭದಲ್ಲೇ ಅನಿಲ್ ಕುಮಾರ್ ಅವರ ಹತ್ರ ಕೇಳಿದಾಗ ಅವರ ಉತ್ತರಗಳು ಹೇಗಿರ್ತಿತ್ತು ಅಂದ್ರೆ ಯಾಕೆ ಸರ್ ಆಂಬ್ಯುಲೆನ್ಸ್ ಜಾಸ್ತಿ ಖರೀದಿ ಮಾಡಿಲ್ಲ ಅಲ್ಲ ಸುಮ್ಮನೆ ಖರ್ಚು ಯಾಕೆ ಹಿಂಗೆಲ್ಲ ಉತ್ತರ ನನಗೆ ನಾನೇ ಕೇಳುವಾಗ ಹೇಳ್ತಾ ಇದ್ರು ಅವರು ಸರಿ ಇರೋದೇ 35 ಆಂಬ್ಯುಲೆನ್ಸ್ ಸ್ವಲ್ಪ ಜಾಸ್ತಿ ಮಾಡ್ಬೋದಲ್ಲ ಆಮೇಲೆ ಏನಾದರೂ ಮಾಡ್ಕೋಬೋದು ಅದನ್ನು ಮಾರ್ಬೋದು ಏನಾದರೂ ಒಂದು ಮಾಡ್ಬೋದು ಇಲ್ಲ ಅನಗತ್ಯವಾಗಿ ಯಾಕೆ ಖರ್ಚು ಮಾಡೋದು ಮತ್ತೊಂದು ಅಂತ ಒಂದು 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 ಆಯುಕ್ತರು ಆಮೇಲೆ ಇನ್ನೊಂದೇನು ಗೊತ್ತಾ ಈ ಮಂತ್ರಿಗಳಿದಾರಲ್ಲ ಅಶೋಕ್ ಅಥವಾ ಮತ್ತೊಂದು ಕಡೆ ಅಶ್ವಥ್ ನಾರಾಯಣ ಮತ್ತೊಂದು ಕಡೆ 7 ಮಂತ್ರಿಗಳು ಸೊ ಇವರ ನಡುವೆ ಏನಾದರೂ ಫುಟ್ಬಾಲ್ ಆದರೆ ಇವರು ಖಂಡಿತವಾಗ್ಲೂ ಕೂಡ ಆ ರೀತಿ ಅನುಮಾನವೂ ಕೂಡ ಮೂಡ್ತದೆ ಯಾಕಂದ್ರೆ ಬೆಳಿಗ್ಗೆ ಸೋಮಣ್ಣ ನೀಡಿರ್ತಕ್ಕಂಥ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ ಎಲ್ಲ ಒಂದ್ ಕಡೆ ಅಸಮಾಧಾನ ಇದ್ದಂಗೆ ಕಾಣ್ತಾ ಇದೆ ಅಶ್ವಥ್ ನಾರಾಯಣರು ಅಶೋಕ್ ಅವ್ರಿಗೆ ಅಷ್ಟು ಬುದ್ಧಿವಂತ ಅಲ್ಲ ಅನ್ನೋ ಜಾಣ ಅಲ್ಲ ಆ ಕಾರಣಕ್ಕೆ ನಂಗೆ ಬೆಂಗಳೂರು ಪೂರ್ವ ವಲಯದ ಜವಾಬ್ದಾರಿ ಕೊಡಲಾಗಿದೆ ನಂಗೆ ಬೆಂಗಳೂರು ದಕ್ಷಿಣ ಜವಾಬ್ದಾರಿ ಕೊಡಬೇಕಾಗಿತ್ತು ಅದನ್ನ ಅಶೋಕರು ಇಟ್ಕೊಂಡಿದ್ದಾರೆ ಅಂತ ಹೇಳಿ ಸೋಮಣ್ಣ ಅವರೇ ಟಾಂಗ್ ಕೊಟ್ಟಿದ್ದಾರೆ ಇವನ್ ಗಮನಿಸ್ತಾ ಇದ್ರೆ ಒಬ್ಬರಿಗೊಬ್ಬರು ಸರಿಯಾದ ರೀತಿಯ ಸಂಬಂಧ ಇದ್ದಂಗೆ ಕಾಣ್ತಾ ಇಲ್ಲ ಪರಸ್ಪರ ಮುಖ್ಯಮಂತ್ರಿಗಳ ಎದುರುಗಡೆ ತಾವೇ ಶ್ರೇಷ್ಠರು ಅಂತ ಹೇಳಿಸ್ಕೊಳ್ಳುವ ಪ್ರಯತ್ನವನ್ನ ಈ ಸಚಿವರು ಮಾಡ್ತಾ ಇದ್ದಾರಾ ಅನ್ನುವಂತ ಅನುಮಾನ ಮೂಡ್ತಾ ಇದೆ ಸೊ ಈಗಿರ್ತಕ್ಕಂಥ ಲೆಕ್ಕಾಚಾರವನ್ನು ಗಮನಿಸ್ತಾ ಇದ್ರೆ ದಿನದಿನ ಸುಮಾರು 2000 ಗಡಿ ದಾಟಿ ಹೋಗ್ತಾ ಇರುವಂತ ಸನ್ನಿವೇಶನ ಗಮನಿಸ್ತಾ ಇದ್ರೆ ಎಲ್ಲ ಒಂದ್ ಕಡೆ ನಿರೀಕ್ಷಿತ ಪ್ರಮಾಣದಲ್ಲಿ ಬೆಂಗಳೂರಿನಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಏನ್ ಕ್ರಮ ಮಾಡಬೇಕಾಗಿತ್ತು ಅದನ್ನ ಮಾಡೋದ್ರಲ್ಲಿ ವಿಫಲರಾಗ್ತಾ ಇದ್ದಾರೆ ಆ ರೀತಿ ಹೊಂದಾಣಿಕೆ ಇದ್ದಂಗೆ ಕಾಣ್ತಾ ಇಲ್ಲ ಕೋರ್ಸ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಆಯುಕ್ತರಿಗೆ ಎಂಟ್ರಿ ಇಲ್ಲ ನನ್ನ ಪ್ರಕಾರ ಇಂಥ ಒಂದು ನಿರ್ಧಾರ ನೀವು ಈಗಲ್ಲ ಇದು ತುಂಬಾ ಲೇಟ್ ಆಗೋದು ತುಂಬಾ ಲೇಟ್ ಏನೇ ಹೇಳ್ತೀವಲ್ವ ನಾವು ಏನು ಇಡೀ ಏನು ಎಲ್ಲ ಕೊಳ್ಳೆ ಹೊಡೆದ ನಂತರ ದಿಡ್ಡಿ ಬಾಗಿಲು ಹಾಕಿದ್ವಿ ಅನ್ನೋ ರೀತಿಯಲ್ಲಿ ಒಂದು ಕಡೆ ಅವತ್ತಿನಿಂದಲೇ ಆಯುಕ್ತರು ಅದರ ಬಗ್ಗೆ ಒಂದು ಕೇರೇ ಇರಲಿಲ್ಲ ಅವರಿಗೆ ಒಂದು ನಂಬರ್ ಒನ್
ಎರಡನೇದಾಗಿ ಹೈಕೋರ್ಟ್ ಚಿಮಾರಿ ಹಾಕಿದೆ ಬಿಬಿಎಂಪಿಗೆ ನಂಬರ್ 2 ನಂಬರ್ 3 ಆಮೇಲೆ ಸೋಮಣ್ಣ ಹೇಳಿದ ಕರೆಕ್ಟ್ ನನ್ನ ಕ್ಷೇತ್ರವನ್ನ ಬಿಟ್ಬಿಟ್ಟು ಯಾವುದೋ ಮಾಡಿ ಅಂತ ನೀವು ಕೊಡ್ತಾ ಇದ್ದೀರಿ ಇದು ಯಾಕೆ ಹೀಗೆ ಅಂತ ಇಲ್ಲಿ ಸಮನ್ವಯತೆ ಇಲ್ಲ ನಾನು ಗ್ರೇಟಾ ನೀನು ಗ್ರೇಟಾ ಅಂತ ಹೇಳಿ ಅದರಲ್ಲಿ ಕೊರೋನಾ ಹೇಳ್ತಾ ಇದೆ ನೀವು ಯಾರು ಗ್ರೇಟ್ ಅಲ್ಲ ನಾನೇ ಗ್ರೇಟ್ ಅಂತ ಹೇಳಿ